ನಿಮ್ಮತ್ರ ಗೌರ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಗೌರ್ಮೆಂಟ್ ಸಿ ಎಷ್ಟ ಗೌರ್ಮೆಂಟ್ ಇದೆಯಲ್ಲ ಅದು ಕಂಟಿನ್ಯೂಸ್ ಪ್ರಾಸೆಸ್. ನಿಮ್ಮಲ್ಲಿದ್ದ ಅಧಿಕಾರಿಗಳೇ ಇಲ್ಲೂ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಫಾರ್ಮೆಟ್ ಕೊಡ್ಲಿಲ್ಲ, ಅದು ಕೊಡ್ಲಿಲ್ಲ, ಇದು ಕೊಡ್ಲಿಲ್ಲ. ಹಿಂದೆ ಎಲ್ಲ ಹೇಳಿದ್ರು ಇದೇ ಬಸವರಾಜ ಬೊಮ್ಮಾಯಿ ಅವರು 50% ನೀವು ಶೇರ್ ಕೊಡ್ಲಿಲ್ಲ ಅದಕ್ಕೋಸ್ಕರ ಕೊಡ್ಲಿಲ್ಲ ಅಂತಂದ್ರೆ ಈಗ ಫಾರ್ಮೆಟ್ ಕೊಡ್ಲಿಲ್ಲ ಮಾಡಿಸಿ ಈಗ 550,000-550,000 ಕೋಟಿ ಕೊಡಿಸಿ ಈಗ ಫೆಬ್ರವರಿ ಒಳಗಡೆ ಮಾರ್ಚ್ ಒಳಗಡೆ ಕೊಡದೆ ಹೋದ್ರೆ ಎಸ್ ನೋ ಲೋಕ ಸ್ಟ್ಯಾಂಡ್ ಇಟ್ ರೆಸ್ಪಾನ್ಸಿಬಲ್ ಯುವರ್ ಗವರ್ಮೆಂಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ನಾಟ್ ಗೆಟಿಂಗ್ ದಟ್ 500 ಕೋಟಿ ನೀವೇ ಕಾರಣ. ಎಸ್ ನೋ ಎಸ್ ನೋ ಬಿಸಿನೆಸ್ ಟು ಫೇಲ್ಯೂರ್ ಆಫ್ ದಿ ಗವರ್ನಮೆಂಟ್ ಗವರ್ಮೆಂಟ್ ಆಫ್ ಇಂಡಿಯಾ. ಈಗ ನೀವು ಮತ್ತೆ ಮಾತಾಡಿದ್ರೆ ಮುಖ್ಯ ಉತ್ತರ ಆಗ್ಲಿ ಮತ್ತೆ ಮಾತಾಡಿ. ಇದು ಬಂಡತನದ ವಾದ, ಬಂಡತನದ ವಾದ. ಅಯ್ಯೋ ಬಂಡತನ ಮಾತಾಡಿ ಸ್ವಾಮಿ. ಅಲ್ಲ ಅಲ್ಲ ಒಂದ್ನಿಮಿಷ ಅನ್ನುವಂತ ಪೇಟೆಂಟ್ ಮುಖ್ಯಮಂತ್ರಿಗಳಿಗೆ ಚಾರ್ಜು ಇಲ್ಲ. ಸಿಂಪಲ್ ಈಗ ಸೆಂಟ್ರಲ್ ಗವರ್ಮೆಂಟ್ ಗಣೇಶ್ ಕೂತ್ಕೊಳ್ಳಿ, ನೀವೇನೋ ಪ್ರಪೋಸಲ್ ಕೇಳಿದ್ದೀರಿ. ಅವ್ರು ನೇರವಾಗಿ ಹೇಳಿದ್ರು ನಾವು 5,300 ಕೋಟಿ ರೂಪಾಯಿ ಕೇಳಿದ್ರೆ ಕೊಟ್ಟಿದ್ದಾರೆ ಅವರು. ದೇ ಹ್ಯಾವ್ ಅನೌನ್ಸ್ ದೇರ್ ನೋ ಡೌಟ್ ಇನ್ ದಿ ಬಜೆಟ್ ದೇ ಹ್ಯಾವ್ ಅನೌನ್ಸ್ ದಟ್ ಬಜೆಟ್ ಹ್ಯಾಸ್ ಬಿನ್ ಪಾಸ್ಡ್. ಅದಾದ್ಮೇಲೆ ನೀವೇನ್ ಮಾಡಿದ್ರಿ, ನಿಮ್ ಬಜೆಟ್ ಅಲ್ಲಿ 5,300 ಕೋಟಿನ ಆಡ್ ಮಾಡಿಕೊಂಡು 21,000 ಕೊಡ್ತೀವಿ ಅಂತ ಹೇಳಿದ್ರಿ. ಅದಾದ್ಮೇಲೆ ಏನ್ ಹೇಳಿದ್ರು, ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ದೆನ್ ದೇ ಆರ್ ಇಂಟರ್ನಲ್ ಕಮಿಟಿ. ಈಗ ನಮ್ದೆಂಗೆ ನಮ್ ಬಜೆಟ್ ಅನ್ನ ನಾವು ಕಂಪ್ಲೀಟ್ ನೋಡ್ಕೊಂಡು ನಾವ್ ಏನೇನ್ ಮಾಡ್ತೀವಿ ಅಂತ ಮಾಡ್ತೀವಿ ಮಾಡಿರುವಂತ ದಾಖಲೆ ನನ್ನಂತಿದೆ. ರಾಜು ಕಾಗೆ ಅವರು ಹೇಳಿದ್ರು ಆಯ್ತು ಪಾಸ್ ಮಾಡ್ಕೊಟ್ರು, ವಿ ಆರ್ ಕಮಿಟೆಡ್ ಟು ದಿಸ್ ಅಂತ. ಅದಾದ್ಮೇಲೆ ಫೈನಾನ್ಸ್ ಇದು ಪ್ರೈಮ್ ಮಿನಿಸ್ಟರ್ ಗೆ ಕ್ಯಾಬಿನೆಟ್ ಮುಂದೆ ಹೋಯ್ತು, ಕ್ಯಾಬಿನೆಟ್ ಅಲ್ಲಿ ಪೆಂಡಿಂಗ್ ಇಟ್ಟಿದ್ದಾರೆ. ನೀವ್ ಯಾರು ಬಾಯ್ ಬಿಟ್ಟು ತೆಗಿಲಿಲ್ಲ. ಆಮೇಲೆ ನಿಮ್ ಬಜೆಟ್ ಅಲ್ಲೂ ಸೇರಿಸ್ಕೊಂಡಿದ್ದೀರಿ. ಈಗ ಇದು ಸಿದ್ದರಾಮಯ್ಯ ಅವರ ಬಜೆಟ್ ಅಲ್ಲಿ ಬಂದು ದುಡ್ಡು ಬರಲಿಲ್ಲ ಅಂತ ಹೇಳಿ ನ್ಯಾಷನಲ್ ಪ್ರಾಜೆಕ್ಟ್ ಬಿಟ್ಟು ಕೊನೆಗೆ ಅದನ್ನ ತಂದಿದ್ದೀವಿ. ನೋಡಿ ಅದನ್ನ ನಮ್ಮ ಮೇಲೆ ಕೊಡ್ತೀರಾ? ಒಂದ್ ನಿಮಿಷ, ಯು ಡೋಂಟ್ ಯುವರ್ ಪಾರ್ಟಿ ಯುವರ್ ಗವರ್ಮೆಂಟ್ ಡಸಂಟ್ ಹ್ಯಾವ್ ಎ ಕಮಿಟ್ಮೆಂಟ್ ಫಾರ್ಮರ್. ಮಿಕ್ಸ್ ಮಾಡಬೇಡಿ, ಮಿಕ್ಸ್ ಮಾಡಬೇಡಿ. ನಾನು ಮಿಕ್ಸ್ ಮಾಡ್ತಾ ಹೇಳ್ತೀನಿ ಕೇಳಿ. ಎರಡು ವಿಚಾರ ಇದೆ ಇಲ್ಲಿ. ನ್ಯಾಷನಲ್ ಪ್ರಾಜೆಕ್ಟ್ ಮಾಡೋದು ಒಂದು ವಿಚಾರ, 5,300 ಕ್ರೋರ್ಸ್ ಅನ್ನ ಪಡ್ಕೊಳ್ಳೋದು ಇನ್ನೊಂದು ವಿಚಾರ. ಇವತ್ತು ಇನ್ ದ ಆಂಟಿಸಿಪೇಷನ್ ಅವರು ನ್ಯಾಷನಲ್ ಇದು ಪ್ರಾಜೆಕ್ಟ್ ಆಗುತ್ತೆ ಅಂತ ಕ್ಯಾಬಿನೆಟ್ಗೆ ಹೋಗಿದ್ದು ನೀವು ಹೇಳಿದ್ ಸರಿ ಇದೆ. ಅದಕ್ಕಾಗಿ ನಾನು ನನ್ನ ಬಜೆಟ್ ಅಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ನಾನೇನಿಲ್ಲ ಅಂತ ಹೇಳ್ತಾ ಇಲ್ಲ. 5,300 ಕ್ರೋರ್ಸ್ ಇಟ್ ಈಸ್ ದಿ ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಡನ್ ಬೈ ಇನ್ ದಿ ಸೆಂಟ್ರಲ್ ಬಜೆಟ್. ಸೊ ಅದು ಬಂದೇ ಬರ್ತದೆ. ಆದ್ರೆ ಅದಕ್ಕೆ ಯಾವ ಫಾರ್ಮೆಟ್ ಅಲ್ಲಿ ಹೋಗ್ಬೇಕು, ಏನ್ ಹೋಗ್ಬೇಕು, ನೆಕ್ಸ್ಟ್ ಕಮ್ಯುನಿಕೇಶನ್ ಮಾಡ್ಬೇಕಲ್ಲ. ನಾವು ಮಾಡಿದೀವಿ. ಏನೋ ನಾವು ಮಾಡಿದೀವಿ. ಯಾವ ಫಾರ್ಮೆಟ್ ದೇ ಸೆಡ್ ದಟ್ ಇದಕ್ಕಾಗಲ್ಲ, ನ್ಯಾಷನಲ್ ಪ್ರಾಜೆಕ್ಟ್ ಮಾಡಕ್ಕಾಗಲ್ಲ, ಬೇರೆ ತೋರ್ದಿ ಅಂತ. ಇದೇ ನಿಮ್ಮ ನಾರಾಯಣ ಸ್ವಾಮಿ ಕೂಡ ಬಂದಿದ್ರು, ನಾನು ಮಿನಿಸ್ಟರ್ ಹೋಗಿದ್ದೆ, ಇವರು ಹೋಗಿದ್ರು. ಕೊನೆಗೆ ಪ್ರೈಮ್ ಮಿನಿಸ್ಟರ್ಗೆ ನಾನು ಟೈಮ್ ಕೊಡಿಯಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಐ ಮೆಟ್ ದಿ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮ್ಗೆ, ನಾನೇ ಕೇಳಿದ್ದೀನಿ. ಸಿ ಕೇಳೋದಲ್ಲ ಪೊಲಿಟಿಕಲ್ ಸಿ ಐ ಟೆಲ್ ಯು. ನೀವು ಕೇಳದ್ ಬೇರೆ, ನಿಮ್ ಡಿಪಾರ್ಟ್ಮೆಂಟ್ ನವರು ಸರಿಯಾದಂತಹ ಫಾರ್ಮ್ಯಾಟ್ ಅಲ್ಲಿ ಎಲ್ಲಾ ಪ್ರಪೋಸಲ್ ಕಳಿಸಬೇಕು. ಈಗ ನೀವು ಟ್ರೈನಿಂಗ್ ಕೊಡಿ ಸ್ವಾಮಿ, ಇನ್ ಯಾವ ಫಾರ್ಮೆಟ್ ಕೊಡಬೇಕು ಕೊಡ್ತೀವಿ ನಾವು. ಅಲ್ಲ ಏನಿಲ್ಲ, ಈಗ ಹೇಳ್ತೀನಿ ಕೇಳಿ. ಸಿನ್ಸ್ ಅದು ನ್ಯಾಷನಲ್ ಪ್ರಾಜೆಕ್ಟ್ ಆಗಿದ್ದಕ್ಕೆ ಎ ಐ ಬಿ ಪಿ ಅಲ್ಲಿ ಬರ್ತದೆ, ಅದು ಕೊಟ್ಟಿದ್ದೀವಿ. ಅಲ್ಲ ಎ ಐ ಬಿ ಪಿ ಅಲ್ಲಿ ಎನ್ ಫಾರ್ಮ್ ಅಂತಿದೆ, ದಿಸ್ ಇಸ್ ಅ ನ್ಯೂ ಪ್ರಾಜೆಕ್ಟ್. ಎನ್ ಫಾರ್ಮ್ ನ್ಯೂ ಎನ್ ಫಾರ್ಮ್ ಅಂದ್ರೆ ನ್ಯೂ ಪ್ರಾಜೆಕ್ಟ್ಸ್. ಎನ್ ಫಾರ್ಮ್ ಅಲ್ಲಿ ಹಾಕಿ ಕಳಿಸಿ ಖಂಡಿತವಾಗೂ ಬರ್ತದೆ, ಅದು ಕೊಟ್ಟಿದ್ದೀವಿ. ನಂಗೆ ಕಾಪಿ ಕೊಡಿ, ಬನ್ನಿ ನನ್ನ ಜೊತೆ ಡೆಲಿಗೇಷನ್ ನಡೀರಿ ನಿಮ್ ಜೊತೆ. ನೀವು ಕೊಡಿ, ನೀವು ಎನ್ ಫಾರ್ಮ್ ಅಲ್ಲಿ ಒಂದ್ ನಿಮಿಷ ಕೇಳಿ, ರಾಜ್ಯ ಹಿತದೃಷ್ಟಿಯಿಂದ ನಾವು ಕೂಡ ರೆಡಿ ಇದ್ದೀವಿ. ನೀವು ಎನ್ ಫಾರ್ಮೆಟ್ ಅಲ್ಲಿ ಮಾಡಿರೋದನ್ನ ಕೊಡಿ, ನಾವು ಓಟ್ ಕುತ್ಕೊಂಡು ಅದನ್ನ ಪಡ್ಕೊಳ್ಳಿ. ಹೇಳ್ತಾ ಇದ್ದೀರಿ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದಿರತಕ್ಕಂತ ಫಾರ್ಮೆಟ್ ಯಾವ ಫಾರ್ಮೆಟ್ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಜಮೀರ್ ಅವರೇ, ನಾವು ಏನೋ ಕೊಟ್ರೆ ಕೊಡ್ರಿ. ಈಗ 9 ತಿಂಗಳು ಮಲ್ಕೊಂಡು ಈಗ ಎಷ್ಟು ದಿನ ಅಂತ ಕೇಳಿದ್ರೆ, ಜಮೀರ್ 9 ತಿಂಗಳು ಮಲ್ಕೊಂಡು ಶಿವಗಂಗಾ ಕೂತ್ಕೊಳ್ ಮಾನ್ಯ ಅಧ್ಯಕ್ಷರೇ. ಅದರಿಂದ ಸ್ಪೆಷಲ್ ಗ್ರಾಂಟ್ಸು ಕೊಡ್ಲಿಲ್ಲ. ಇವರೇ ಒಪ್ಕೊಂಡಿರ್ತಕ್ಕಂಥ ಬಜೆಟ್ ನಲ್ಲಿ ಹೇಳಿರ್ತಕ್ಕಂಥ 5,300 ಕೋಟಿ ರೂಪಾಯಿನೂ ಕೊಡಲಿಲ್ಲ. ಇದು ಅನ್ಯಾಯ ಅಲ್ವಾ ಕರ್ನಾಟಕಕ್ಕೆ? ಈ ಅನ್ಯಾಯ ಕೇಳಿದ್ರೆ ಸಂಘರ್ಷ ಮಾಡ್ತೀರಿ ನೀವು, ಸಂಘರ್ಷ ಮಾಡ್ತೀರಿ ನೀವು ಅಂತ ಹೇಳಿದ್ರೆ ಏನ್ ಹೇಳೋದು? ನಾನು ಸಂಘರ್ಷ ಮಾಡಕ್ ಹೋಗಲ್ಲ, ಸಂಘರ್ಷ ಯಾರ ಜೊತೆಲೂ ಮಾಡಕ್ ಹೋಗಲ್ಲ. ಆದರೆ ಕರ್ನಾಟಕದ ರಾಜ್ಯದ 7 ಕೋಟಿ ಕನ್ನಡಿಗರಿಗೆ ಅನ್ಯಾಯ ಆದರೆ ನನ್ನ ಕರ್ತವ್ಯ ಕೇಳಲೇಬೇಕಾಗ್ತದೆ.
ಕರ್ತವ್ಯ ಕೇಳಲೇಬೇಕಾಗ್ತದೆ. ಅದರ್ವೈಸ್ ನಾವೆಲ್ಲರೂ ಕೂಡ ಕನ್ನಡಿಗರಿಗೆ ದ್ರೋಹ ಮಾಡಿದಾಗ್ತದೆ. ಎಲ್ರಿಗೂ ಕೂಡ ಎಲ್ಲ ದ್ರೋಹ ಮಾಡಿದಾಗ್ತದೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ. ನೋಡಿ ಮಾನ್ಯ ಅಧ್ಯಕ್ಷರ ಈ ಫಸ್ಟ್ ರಿಪೋರ್ಟ್ನಲ್ಲಿ ಕರ್ನಾಟಕಕ್ಕೆ ಡೆವಲ್ಯೂಷನ್ ಪ್ಲಸ್ ರೆವಿನ್ಯೂ ಡಿಫಿಸಿಟ್ ಗ್ರಾಂಟ್ ರೆಕಮೆಂಡೇಶನ್ ಮೂರು ರಾಜ್ಯಗಳಿಗೆ ರೆಕಮೆಂಡ್ ಮಾಡಿದ್ರು. ಒಂದು ಕರ್ನಾಟಕ, ಎರಡನೇದು ಮಿಜೋರಾಂ, ಮೂರನೇದು ತೆಲಂಗಾಣ. ನಮಗೆ ಜಾಸ್ತಿ ಮಾಡಿದ್ರು. ಯಾಕೆ ಅನ್ಯಾಯ ಆಗಿದೆ ಅಂತೇಳಿ ನಮಗೆ ಜಾಸ್ತಿ ಮಾಡಿದ್ರು. 5495 ಕರ್ನಾಟಕಕ್ಕೆ, ಮಿಜೋರಾಂಗೆ 5046, ತೆಲಂಗಾಣಕ್ಕೆ 723 ಕೋಟಿ, ಒಟ್ಟು 6764 ಕೋಟಿ ಇಟ್ಕೊಂಡು ಬಂದ್ರು. ಇದು ರೆಫ್ಯೂಸ್ ಮಾಡಿಬಿಟ್ರು. ಕಾರಣ ಏನ್ ಹೇಳ್ತಾರೆ ಈಗ, ಫೈನಲ್ ರಿಪೋರ್ಟ್ನಲ್ಲಿ ಇರಲಿಲ್ಲ. ಆಗಿದ್ರೆ ಫೈನಲ್ ರಿಪೋರ್ಟ್ನಲ್ಲಿ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ರಿಜೆಕ್ಟ್ ಮಾಡಕ್ಕಾಗತ್ತಾ? ಹಾಗಾದ್ರೆ ಆ ವರ್ಷ 2020-21 ವರ್ಷ ಯಾವ ಗ್ರಾಂಟಿನ ಮೇಲೆ ಸರ್ಕಾರ ನಡೆಸಿದ್ರು? ಯಾವ ರಿಪೋರ್ಟ್ ಮೇಲೆ? ಯಾವ ರಿಪೋರ್ಟ್ ಮೇಲೆ ಮಾನ್ಯ ಅಧ್ಯಕ್ಷರೇ? ಕೇಂದ್ರ ಸರ್ಕಾರ ನಡೆದದ್ದು ಫಸ್ಟ್ ರಿಪೋರ್ಟ್ ಮೇಲೇನೆ ನಡೆದ್ದು, ಫಸ್ಟ್ ರಿಪೋರ್ಟ್ ಮೇಲೆ ನಡೆದ್ದು. ಏನಾದರೂ ಸುಳ್ಳನ್ನ ಡಿಫೆಂಡ್ ಮಾಡ್ಕೊಳ್ಳಿ ಬೇಡ ಅಂತ ಹೇಳಲ್ಲ, ಆದರೆ ಡಿಫೆಂಡ್ ಮಾಡ್ಕೊಳ್ಳೋದಾದ್ರೂ ಕೂಡ ಕಾರಣಗಳಿರ್ಬೇಕಲ್ಲ, ರೀಸನಿಂಗ್ ಇರಬೇಕಲ್ಲ. ವಿತೌಟ್ ರೀಸನಿಂಗ್ ಡಿಫೆಂಡ್ ಮಾಡ್ಕೊಳ್ಳಿ ಕೊರಟ್ರೆ ಸಿಕ್ಕಾಕಬೇಕಾಗ್ತದೆ. ಇದು ಡಬಲ್ ಸ್ಟ್ಯಾಂಡರ್ಡ್ ಅಂತ ಕರೀರಿ ಇದಕ್ಕೇನೆ. ಇದಕ್ಕೋಸ್ಕರ ನಾವು ಕರೀತಾ ಇದ್ದೀವಿ. ಇದು ಮಾನ್ಯ ಅಧ್ಯಕ್ಷರೇ, ಹಿಂಗೆ ನಾನು ಓದ್ದೆ, ಇದು ಓದ್ದೆ. ಮಾನ್ಯ ಅಧ್ಯಕ್ಷರೇ, ಬಸವ ಮೇಲ್ದಂಡೆದಾಯ್ತು. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಯಾವಾಗಲೂ ಕೂಡ ನನಗೆ ಇವರು ಇಲ್ಲ, ಕುಮಾರಸ್ವಾಮಿ ಅವರು ಬಂದಿಲ್ಲ. ಕುಮಾರಸ್ವಾಮಿ ಅವರು ಹೇಳಿದ್ರು ಎಂಥದ್ದು, ಸಿದ್ಧ ಎಕನಾಮಿಕ್ಸ್ ಅಂತ. ಸಿದ್ಧ ಎಕನಾಮಿಕ್ಸ್ ಅದು ಯಾವ್ದಾದ ಪದ ನಾ ಕೇಳೇ ಇಲ್ಲಪ್ಪ ಇಲ್ಲಿವರೆಗೆ. ಅವ್ರು ಹೇಳಿದ್ದು ನೀವಲ್ಲ, ಆ ಥರದೊಂದು ಎಕನಾಮಿಕ್ಸ್ ಇದೆಯಾ? ಯಾವ್ದಾದ್ರು ಓದಿದ್ರೆ ನೀವು ಪುಸ್ತಕ ಅದನ್ನ? ಸಿದ್ಧನಾಮಿಕ್ಸ್ ಯಾವ್ದಾದ್ರು ಓದಿದ್ರೆ ಈ ಪದ ಕೇಳಿದ್ರೆ ಪುಸ್ತಕ ಇದೆಯಾ ಅಂತ? ನಾನಂತೂ ನೋಡಿಲ್ಲಪ್ಪ.